ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮೀ, ಲಕ್ಷ್ಮೀ. ಮಾವ, ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ನಿಮ್ಗೆ ಹೇಳ್ಬಿಟ್ಟೆ ಹೋದ್ರಲ್ಲ. ಹೌದಲ್ಲ, ನಾನೇ ಮರ್ತುಬಿಟ್ಟೆ ಅಮ್ಮ. ಅಪ್ಪ, ನಿನ್ನೆ ರಾತ್ರಿ ನೀವು ಲೇಟಾಗಿ ಬಂದ್ರಿ ಅನ್ಸುತ್ತೆ. ನಾನು ಕಾದೆ, ಆಮೇಲೆ ಹೋಗಿ ಮಲ್ಕೊಂಡೆ. ನಿಮ್ಮನ್ನ ಏನೋ ಕೇಳಬೇಕಿತ್ತು. ಕೇಳಪ್ಪ. ಏನು? ನಿನ್ನೆ ರಾತ್ರಿ ನೀವು ರೈಲ್ವೆ ಸ್ಟೇಷನ್ ಕಡೆ ಹೋಗಿದ್ರಾ? ಇಲ್ಲಪ್ಪ, ನಾನು ಯಾಕೆ ಆ ಕಡೆ ಹೋಗ್ಲಿ? ನಾನು ಆಫೀಸ್ಗೆ ಹೋಗಿದ್ದೆ. ಆಫೀಸ್ನಲ್ಲೇ ತುಂಬ ಕೆಲಸ ಇತ್ತು, ಹಂಗಾಗಿ ಮನೆಗೆ ಬರೋ ಸ್ವಲ್ಪ ತಡ ಆಯಿತು. ಮತ್ತೆ ನನ್ನ ಫ್ರೆಂಡು ಫೋನ್ ಮಾಡಿ ಹೇಳ್ದ, ನಿಮ್ಮನ್ನು ರೈಲ್ವೆ ಸ್ಟೇಷನಲ್ಲಿ ನೋಡಿದೆ ಅಂತ. ನಾನು ಯಾಕೋ ರೈಲ್ವೆ ಸ್ಟೇಷನ್ಗೆ ಹೋಗ್ಲಿ. ಹೌದಪ್ಪ, ನನ್ನ ಫ್ರೆಂಡು ಹೇಳ್ದ. ನೀವು ಅದು ಯಾವುದೋ ಸುಪ್ರಿಯಾ ಬೇಕರಿ ಹತ್ರ ಇದ್ರಿ, ಖಾಕಿ ಶರ್ಟ್ ಹಾಕ್ಕೊಂಡಿದ್ರಿ ಅಂತ ಹೇಳ್ದ. ಕಾಕಿ ಶರ್ಟ? ನಾನು ಯಾಕೋ ಕಾಕಿ ಶರ್ಟ್ ಹಾಕ್ಕೊಳ್ಳಿ, ನನ್ನ ಹತ್ರ ಕಾಕಿ ಶರ್ಟೇ ಇಲ್ಲ. ನಾನು ಅದನ್ನೇ ಹೇಳ್ದೆ, ನಾವು ಅಪ್ಪ ಹಾಕೊಳ್ಳೋದು ಬ್ಲೂ ಕಲರ್ ಯೂನಿಫಾರ್ಮ್ ಕಡೆ ಅಂತ. ಅವನು ಕೇಳಕ್ಕೆ ರೆಡಿ ಇಲ್ಲ, ನನ್ನ ಹತ್ರನೇ ವಾದಿಸ್ತಾನೆ, ಏ ನಾನು ನೋಡಿದ್ ನಿಮ್ಮಪ್ಪನೇ ಅಂತಾನೆ. ನಾನು ಬಿಡ್ತೀನಾ? ಅವರು ಕೆಲಸ ಟೈಮಲ್ಲಿ ಆ ಥರ ಎಲ್ಲ ಹೊರಗಡೆ ಹೋಗೋದಿಲ್ಲ. ಅವ್ರ ರಿಟೈರ್ಮೆಂಟ್ಗೆ ಇನ್ನೂ ಒಂದೂವರೆ ವರ್ಷ ಎರಡು ವರ್ಷ ಇದೆ ಅಂತ ಹೇಳಿದೆ. ನಿಮ್ಮ ಥರದವನ್ನ ನೋಡಿ ನೀವೇ ಅಂತ ಅಂದ್ಕೊಂಡು ನಮ್ಮ ತಲೆಗೆ ಹುಳ ಬಿಡ್ತಾರೆ. ಹೋಗ್ಲಿ ಬಿಡಪ್ಪ, ಅವರು ಯಾರನ್ನೋ ನೋಡಿ ಕನ್ಫ್ಯೂಸ್ ಆಗಿದ್ರೆ ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕು? ಓ, ನಂಗೆ ಟೈಮ್ ಆಯ್ತು. ಮಾವ, ಇದೇನು ಅರ್ಧ ಕಾಫಿ ಕುಡಿದಿದ್ದೀರಾ? ಓ, ಯಾಕೋ ಇವತ್ತು ಸೇರ್ತಾ ಇಲ್ಲಮ್ಮ. ಸರಿ, ನಾನು ಬರ್ತೀನಿ ಬರ್ತೀನಿ. ಸಂತು, ಹುಷಾರಪ್ಪ. ಅಮ್ಮ, ಬರ್ತೀನಿ. ಮಕ್ಳಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ, ಅವ್ರಿಗೆ ಒಂದ್ಸಲ ಅನುಮಾನ ಬಂದ್ರೆ ಲಕ್ಷ್ಮೀನಾರ್ ಇದ್ದಿದ್ರೆ ಏನಾದ್ರೂ ಹೇಳ್ಬೋದಿತ್ತು. ಸರಿ, ಹೊರಟ್ಬಿಡೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.